ಯಾಕಂತ ಅಂದ್ರೆ, ಯಾಕಂದ್ರೆ 50 ವರ್ಷ ಯುತ್ ಇರ್ತದೆ, ಬ್ಯೂಟಿ ಇರ್ತದೆ, ಆಮೇಲೆ ನಮ್ಮನ್ನು ಕೇಳೋರಿಲ್ಲ ಅಂತ. ಇಸ್ ರಿಲೇಟೆಡ್ ಬ್ಯೂಟಿ ಅಂಡ್ ಯುತ್. ಎಸ್ ಆರ್ ನೋ? ನೋ. ವೈ 50? ವೈ ನಾಟ್ 60? Then you get old, then you get all diseases. Ah, same body. See, 60 anta baruthe, avag baruthe. So, that's a good news for all of you. Okay? Good news is, you don't live up to 50 or 60. You live in this moment. ನಿಜವಾಗ್ಲೂ ಏನಾಗ್ತಾ ಇದೆ ನಿಮ್ಗೆ ಗಮನಕ್ಕೆ ತರಿಸ್ತಾ ಇದ್ದೀನಿ. ಪ್ರತಿ ಕ್ಷಣ ಉಸಿರು ನಮ್ಗೆ ಒಳಕ್ಕೆ ಹೋದಾಗ ನಮ್ಮ ಶರೀರಕ್ಕೆ ಪ್ರಾಣ ಬರ್ತದೆ, ಶರೀರ ಚೈತನ್ಯ ಬರ್ತದೆ. ಉಸಿರು ಹೊರಗೆ ಹೋದಾಗ ಶರೀರದ ಚೈತನ್ಯ ಹೋಗ್ಬಿಡ್ತದೆ. ಮಧ್ಯೆ ಒಂದು ಗ್ಯಾಪ್ ಇರ್ತದೆ, ಆ ಗ್ಯಾಪಲ್ಲಿ ಹುಟ್ಟು ಇಲ್ಲ ಸಾವು ಇಲ್ಲ. ಶರೀರ, ನಮ್ಮ ಶರೀರ ನಿಜವಾಗ ನೋಡಿದ್ರೆ ಪ್ರತಿ ಕ್ಷಣ ಹುಟ್ಟುತ್ತದೆ, ಪ್ರತಿ ಕ್ಷಣ ಸಾಯ್ತದೆ. ಎವ್ರಿ ಮೂಮೆಂಟ್ ಯು ಆರ್ ಬಾರ್ನ್, ಎವ್ರಿ ಮೂಮೆಂಟ್ ಯು ಆರ್ ಡೈ. ಗೊತ್ತಾಯ್ತಾ? ಆ್ಯಂಡ್ ಇನ್ ಬಿಟ್ವೀನ್ ಬರ್ತ್ ಆ್ಯಂಡ್ ಡೆತ್ ದಿಸ್ ಎ ಗ್ಯಾಪ್. ದಟ್ ಟೈಮ್ ದೇ ಇಸ್ ನೋ ಬರ್ತ್, ನೋ ಡೆತ್. ದೆನ್ ವಾಟ್ ಈಸ್ ದೇರ್? ಅವಾಗೇನಿದೆ? ಆತ್ಮ. ಅರ್ಥ ಆಗ್ತೀವಿ ಮೇಡಮ್? ನಾವು ಉಸಿರಾಡಿ ತಗೋತಾ ಮಧ್ಯ ಒಂದು ಸಿಗುತ್ತಲ್ಲ ಒಂದು ಸೆಕೆಂಡ್, ಅದು. ಹಾಂ, ಅಲ್ಲಲ್ಲ, ಈಗ ಹೇಳಿ, ನಿಮ್ಮಲ್ಲಿ ಸೆಂಟೆನ್ಸ್ ರಿಪೀಟ್ ಮಾಡಿ. ನಾವು ಉಸಿರು ತಗೋತೀವಿ, ಬಿಡ್ತೀವಿ, ಆ ಬಿಟ್ವೀನ್ ಒಂದು ಗ್ಯಾಪ್ ಆಗುತ್ತೆ ಒಂಚೂರು. ಅವ್ರು ಹೇಳಿದನ್ನ ಸರಿಯಾಗಿ ಕೇಳಿ, ಗಮನವಾಗಿ ಕೇಳಿ. ಹಾಂ, ಸೊ ಈಗ ಆ ಸೆಂಟೆನ್ಸಲ್ಲಿ ಏನೇನು ಕರೆಕ್ಷನ್ ಬೇಕು ಅಂತ ಯಾರು ಹೇಳ್ತೀರಾ? ನಾನು, ನಾವು, ಇದು ನಾನಾಗಬೇಕು. ಓಕೆ, ಅದನ್ನ ಕರೆಕ್ಟ್ ಮಾಡ್ತೀವಿ ಹೇಳಿ. ನಾನು ಉಸಿರಾಡಿ ಉಸಿರು ತಗೊಳ್ತೇನೆ, ತಗೊಳ್ಳೋದು ಇಲ್ಲ, ಅದು ನ್ಯಾಚುರಲ್ ಆಗಿ ಆಗುತ್ತೆ. ನಾನು ಉಸಿರು ಆಡುವುದಿಲ್ಲ, ಬಿಡುವುದಿಲ್ಲ. ಉಸಿರಾಟ ಸಹಜ ಕ್ರಿಯೆ. ನೀವು ಯಾವಾಗ ಉಸಿರಾಡಿದಿರಾ? ಉಸಿರು ನಾವು ಮಾಡೋದೇ ಇಲ್ಲ. ಅರ್ಥ ಆಯ್ತಾ? ನೀವು ಯಾವಾಗ ಉಸಿರಾಡ್ತೀರೇನ್ರಿಪ್ಪ? ಇಟ್ಸ್ ಎ ಕಾನ್ಶಿಯಸ್ ಆಕ್ಟಿವಿಟಿ, ಬೇಕಾದ್ರೆ ಮಾಡ್ಕೋಬಹುದು. ಅದು ಎಷ್ಟೊತ್ತು ಮಾಡ್ತೀರಾ? ಉಸಿರು ನ್ಯಾಚುರಲ್, ಸಹಜ. ಗೊತ್ತಾಯ್ತಾ? ಸಮುದ್ರ ಅಲೆ ಬಂದಾಗೆ ಸಮುದ್ರ ಯಾರು ಮೇಲೆ ಹೋಗೋದು ಕೇಳೋದು ಅಂತ ಹೇಳಿ ಮಾಡ್ತಾರಾ? ಹಾಗೆ ಉಸಿರು ಸಹಜವಾದ ಕ್ರಿಯೆ. ಆಯ್ತಾ? ಅದು ನಾನು ಆಡೋದಿಲ್ಲ, ಹಾಗಾಗ್ಬಿಟ್ಟು ನಾನು ಉಸಿರಾಡಿದೆ ಅನ್ನೋದು ಸುಳ್ಳು. ಕರೆಕ್ಟಾ? ಸೊ ಈಗ ಹೇಳಿ, ಕರೆಕ್ಟಾಗಿ ಸೆಂಟೆನ್ಸ್ ಹೇಳಿ. ಅದೆಲ್ಲ ಯೋಗ ಸರ್, ಈಗ ಯೋಗ ಒಂದು ದಾಟಿ ಹೋಗ್ತಿದ್ದೆ. ಈಗ ಈಗ ರೇಚಕನೂ ಇಲ್ಲ, ಪೂರಕನೂ ಇಲ್ಲ, ಉಸಿರು ಒಳಗೆ ಹೋಗ್ತದೆ, ಹೊರಗೆ ಹೋಗ್ತದೆ, ಗ್ಯಾಪ್ ಇರ್ತದೆ. ಅದನ್ನ ಆತ್ಮ ಅಂತ ತಾವು ಈಗ ನಾವು ಹೇಳ್ತೀವಿ. ಅದಲ್ಲ, ಅಲ್ಲಲ್ಲ, ಅದಲ್ಲ, ನೀವು ಸರಿಯಾಗಿ ಕೇಳ್ತಾ ಇಲ್ಲ. ರೈಟ್, ಫಸ್ಟು ನಾನು ಉಸಿರಾಡುವುದೇ ಇಲ್ಲ. ಉಸಿರು ಒಳಗೆ ಹೋಗ್ತದೆ, ಹೊರಗೆ ಹೋಗ್ತದೆ, ನೀವು ಉಸಿರಾಡ್ತೀರಾ? ಈಗ ಕೈ ಎತ್ತದ ನನಗೆ ಕೈ ಎತ್ತಂತ ಹೇಳ್ಬೋದು, ಬಟ್ ಉಸಿರು ಸಹಜ ಕ್ರಿಯೆ, ಆಟೋಮೆಟಿಕ್. ಅದು ಸಹಜ ಕ್ರಿಯೆ, ಅದು ಪ್ರಕೃತಿಯ ನಿಯಮ. ಪ್ರಕೃತಿಯಲ್ಲಿ ಶಿವನ ಶಕ್ತಿ, ಶಿವನ ಶಕ್ತಿ ಇದ್ದಕ್ಕೆ ಉಸಿರಾಡ ನಡೀತಾ ಇದೆ. ಆದರೆ ಈ ಉಸಿರಿನ ಒಂದು ವಿಶೇಷ ಅಂದರೆ, ಪ್ರತಿ ಸಲ ಉಸಿರು ಒಳಕ್ಕೆ ಹೋದಾಗ ಈ ಶರೀರಕ್ಕೆ ಚೈತನ್ಯ ಬರ್ತದೆ. ಉಸಿರು ಹೊರಕ್ಕೆ ಹೋದಾಗ ಈ ಶರೀರ ಸತ್ತು ಹೋಗುತ್ತೆ. ಆಫ್ ಆಫ್. ಆಯ್ತಾ? ಇದೆಯಲ್ಲ ನಿಮ್ಮ ದೀಪಾವಳಿ ಹಾಕಿದ್ರೆ ಬಲ್ಬು, ಚಿಕ್ ಬುಕ್ ಚಿಕ್ ಬುಕ್ ಚಿಕ್ ಬುಕ್, ಆನ್ ಆಫ್ ಆಫ್ ಆನ್ ಆಫ್ ಆನ್ ಆಫ್. ಅದು ಸ್ವಲ್ಪ ಫಾಸ್ಟಾಗಿ ಮಾಡಿದರೆ ಅದು ಆನ್ ಇದ್ದಾಗ ಕಾಣುತ್ತೆ, ಅಷ್ಟೇ ನಡೀತಾ ಇದೆ. ಸೊ 50 ಇಯರ್ಸ್ ಬದುಕಲ್ಲ, 60 ಇಯರ್ಸ್ ಬದುಕಲ್ಲ, ಪ್ರತಿ ಕ್ಷಣ ಹುಟ್ಟಿ ಸಾಯ್ತಾ ಇದ್ದೀರಾ? ಅರ್ಥ ಆಗ್ತೀಯಾ? ದೆನ್ ವಾಟ್ ಇಸ್ ದ ಡೆತ್ ಆಫ್ಟರ್ 60 ಇಯರ್ಸ್? ಬಾಡಿ, ಬಲ್ಬ್ ಫ್ಯೂಸ್ ಆಯಿತು. ಬಲ್ಬ್ ಹಾಳಾಯ್ತು. ಆದ್ರೆ ಬಲ್ಬ್ ಬದುಕಿದ್ದಾಗ, ಬಲ್ಬ್ ಸರಿಯಾಗಿದ್ದ ದಿವಸ ಆನ್ ಆಫ್ ಆಗ್ತಾ ಇರ್ತದೆ, ಅದು ಬದುಕ್ತದೆ ಸಾಯ್ತದೆ, ಕ್ಷಣ ಕ್ಷಣಕ್ಕೂ, ಕ್ಷಣ ಕ್ಷಣಕ್ಕೂ ಬದುಕದೆ ಸಾಯ್ತದೆ. ಅದು ಗಮನಿಸಿದಿರಾ? ನಮ್ಮ ಕಲ್ಪನೆ ಯಾವಾಗಲೋ ಸಾಯ್ತದೆ ಅಂತ. ಅರ್ಥ ಆಯ್ತೀಯಾ? ನಿಜವಾಗಿ ನೋಡಿದ್ರೆ ಪ್ರತಿ ಕ್ಷಣ ಹುಟ್ಟು, ಪ್ರತಿ ಕ್ಷಣ ಸಾವು. ಗೊತ್ತಾಯ್ತಾ? ಇದು ನಿಮ್ಗೆ ಅರ್ಥ ಆದಾಗ ನಾವು ಹುಟ್ಟು ಸಾವಿನ ಬಗ್ಗೆ ನಮ್ಗೆ ಹೆದರಿಕೆ ಹೋಗುತ್ತೆ. ಹುಟ್ಟು ಸಾವಿನ ಬಗ್ಗೆ ನಮ್ಗೆ ತಪ್ಪು ಕಲ್ಪನೆ ಇದೆ. ಸಾವು ಅಂದ್ರೆ ಯಾವಾಗಲೋ ಒಂದು ದಿವಸ ಬರ್ತಂತ, ಸಾವು ಯಾವಾಗಲೂ ಬರಲ್ಲ, ಸಾವು ಕ್ಷಣ ಕ್ಷಣಕ್ಕೂ ಬರ್ತಾ ಇದೆ. ಆದರೆ ನಾನು ಏನು ಆಗ್ತಾ ಇಲ್ಲ. ಆಯ್ತಾ? ಹುಟ್ಟು ಉಸಿರು ಒಳಕ್ಕೆ ಹೋದಾಗ, ಸಾವು ಉಸಿರು ಹೊರಕ್ಕೆ ಹೋದಾಗ,
ಅದರ ಮಧ್ಯೆ ಹುಟ್ಟು ಸಾವು ಮಧ್ಯೆ ಗ್ಯಾಪ್ ಇದೆಯಲ್ಲ, ಸೈಲೆನ್ಸ್, ಅದೇನದು? ಅಲ್ಲಿ ಹುಟ್ಟು ಇಲ್ಲ, ಸಾವು ಇಲ್ಲ, ಗೊತ್ತಾಯ್ತಾ? ಸೊ ಚೈತನ್ಯ, ಹಾಂ, ಗೊತ್ತಾಯ್ತಾ? ಸೊ ಇದನ್ನು ಮೂರನ್ನು ಗಮನಿಸ್ಬೇಕು, ಹುಟ್ಟನ್ನು ಗಮನಿಸ್ಬೇಕು, ಸಾವನ್ನು ಗಮನಿಸ್ಬೇಕು, ಚೈತನ್ಯವನ್ನು ಗಮನಿಸ್ತಾಯಿದೆ. ಅಂದರೆ ಅಲ್ಲಿ ಏನಿಲ್ಲ ಅದನ್ನು ಗಮನಿಸ್ಬೇಕು. ಅದನ್ನು ಗಮನಿಸ್ತಾ ಇದ್ದಾಗೆ ಹುಟ್ಟು ಸಾವು ಮತ್ತು ಚೈತನ್ಯವನ್ನು ಗಮನಿಸ್ತಾ ಇದ್ದೆ, ನಾನು ಹುಟ್ಟು ಸಾವನ್ನು ದಾಟಿ ಹೋಗ್ಬಿಡ್ತೇನೆ, ಶಿವಸ್ವರೂಪಿ ಆಗ್ಬಿಡ್ತೇನೆ. ಯಾಕಂದ್ರೆ ನಾನು ಗಮನಿಸ್ತಾ ಇರೋದು. ಈಗ ನಾವು ಕನ್ಫ್ಯೂಸ್ ಮಾಡೋದು, ದೇಹ ನಾನು ಅಂತ ಹೇಳ್ತೀರಿ. ದೇಹ ನೀವು ಬದುಕಿದ್ರೆ ಹೇಗ್ರಿಪ್ಪ? ಕ್ಷಣ ಕ್ಷಣಕ್ಕೂ ನೀವು ಬದುಕಿದ್ರೆ ಸಾಯ್ತಾ ಇದೆ ದೇಹ. ಆದರೆ ಅದು ನೀವು ಬದುಕಿಲ್ಲ, ಸತ್ತಿಲ್ಲ, ನಾನು ಚೈತನ್ಯ. ಅದನ್ನು ಗಮನಿಸ್ತಾ ಇರೋದು. ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್? ಐ ಆಮ್ ದ ಅವೇರ್ನೆಸ್ ಹೂ ಈಸ್ ವಾಚಿಂಗ್ ದ ಬರ್ತ್ ಆ್ಯಂಡ್ ಡೆತ್ ಆಫ್ ದಿ ಬಾಡಿ, ಮೂಮೆಂಟ್ ಟು ಮೂಮೆಂಟ್. ಓಕೆ, ಆ್ಯಂಡ್ ನೋ ಬರ್ತ್ ಆ್ಯಂಡ್ ಡೆತ್ ಆಫ್ ಇನ್ ಬಿಟ್ವೀನ್, ರೈಟ್? ಆ್ಯಂಡ್ ಐ ಆಮ್ ಆಫ್ ದ ನೇಚರ್ ಆಫ್ ಪೀಸ್. ದ ಫ್ರಮ್ ಪೀಸ್ ದಿಸ್ ಇಸ್ ರೈಸಿಂಗ್ ಆ್ಯಂಡ್ ಫಾಲಿಂಗ್. ಶಿವೋಹಂ ಶಿವೋಹಂ. ಇದು ಧ್ಯಾನ ಕರೆಕ್ಟ್ ಗೊತ್ತಾಯ್ತು ಎಲ್ರಿಗೂ? ಏನೋ ಡೌಟ್ ಇದೆಯಾ? ಓಕೆ, ಇನ್ನೂ ಕಲಿಬೇಕಾಗಿದ್ದಿದೆ ಉಸಿರಿಂದ. ನೀವು ಉಸಿರಾಡ್ತೀರೋ ಉಸಿರು ಮಾಡ್ತಿ, ಉಸಿರಾಡ್ತಿರೋ ಉಸಿರು ನಡೀತಾ ಇದೆಯೋ? ಹಾಂ. ಸೊ ಈಗ ಕೈ ಎತ್ತಿ ನೋಡೋಣ, ನೀವು ಲೆಫ್ಟ್ ಹ್ಯಾಂಡ್ ಎತ್ತಿ ಕೆಳಗಿರಿ. ಕೈ ಎತ್ತಿದ್ದು ಯಾರು? ಉಸಿರು ಒಳಕ್ಕೆ ಹೋಯ್ತು, ದೇಹಕ್ಕೆ ಚಾಲನೆ ಬಂತು, ಹಾರ್ಟ್ ಬೀಟ್ ಆಯಿತು, ರಕ್ತ ಪಂಪ್ ಆಯಿತು, ಬ್ರೈನ್ ವರ್ಕ್ ಆಯಿತು, ಕೈ ಎತ್ತಲಿಕ್ಕೆ ರಕ್ತ ಸಂಚಾರ ಆಯಿತು, ಕೈ ಎತ್ತಿತು. ಈಗ ಎತ್ತಿದ್ಯಾರು? ಒಂದು ಕೈ ಎತ್ತಬೇಕಾದ್ರೆ ಎಷ್ಟು ಮಿಲಿಯನ್ ಆ್ಯಕ್ಷನ್ಸ್ ನಡೀತು? ಸೊ ನೀವು ಕೈ ಎತ್ತಿದ್ದೆ ತಾನೆ? ಯಾರು ಕೈ ಎತ್ತಿದ್ದು? ನೀವು ಕೈ ಎತ್ತಿದ್ದ? ಸೊ ಕೈ ಎತ್ತಬೇಕಾದ್ರೆ ನಿಮ್ಮ ಹಾರ್ಟ್ ಬೀಟ್ ಮಾಡ್ತಾ? ಅದು ನೀವು ಮಾಡಿದ್ರ? ಇಲ್ಲ. ಉಸಿರು ನೀವು ಮಾಡಿದ್ರ? ಇಲ್ಲ. ಬ್ಲಡ್ ಪಂಪ್ ನೀವು ಮಾಡಿದ್ರ? ಇಲ್ಲ. ಬ್ರೈನ್ ವರ್ಕ್ ಮಾಡಿದ್ರ ನೀವು? ಇಲ್ಲ. ಕೈಯಲ್ಲಿ ಎಷ್ಟು ಬ್ಲಡ್ ಪಂಪ್ ಮಾಡಿದ್ರಿ? ಬ್ರೈನ್ ಎಷ್ಟು ಸೆಲ್ ಇದೆ? ಗೊತ್ತಿಲ್ಲ. ಸೊ ಮಾಡಿದ್ಯಾರು? ಚೇತನ್ಯ. ಅರ್ಥ ಆಯ್ತಾ? ಅರ್ಥ ಆಗಲ್ಲ. ಬಟ್ ನೀವು ಮಾಡಿದ್ದೇನು, ಓನರ್ಶಿಪ್ ತಗೊಂಡ್ರಿ ನಾನು ಮಾಡಿದ್ದು ಅಂತ. ಆ ಓನರ್ಶಿಪ್ಗೆ ಈಗ ಒಂದು ಹೇಳೋದು, ಎಂಟೈರ್ ಆಕ್ಷನ್ ಈಸ್ ಡಿವೈನ್ ಆಕ್ಷನ್, ಭಗವಂತನ ಶಕ್ತಿ ಅದು. ನಾನು ಕೈ ಎತ್ತುವುದು, ನಾನು ಕೈ ಇಡೋದು, ನನ್ನ ತಲೆ ಬ್ರೈನ್ ಕೆಲಸ ಮಾಡೋದು, ಕಣ್ಣು ಕೆಲಸ ಮಾಡೋದು. ಕಣ್ಣು ನೀವು ನೋಡ್ತೀರಾ? ವರ್ಕ್ ಆಗ್ತಿದೆ, ಅದು ವರ್ಕ್ ಆಗ್ತಿದೆ. ಎವ್ರಿಥಿಂಗ್, ಬಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಆಫ್ ಥಿಂಗ್ಸ್ ಆರ್ ವರ್ಕಿಂಗ್. ನನ್ನ ಆಫ್ ಇಸ್ ಮೈ ಡೂಯಿಂಗ್, ಬಟ್ ದೇರ್ಸ್ ಓನ್ಲಿ ಒನ್ ಥಿಂಗ್ ಡೂಯಿಂಗ್, ಓನರ್ಶಿಪ್. ಅರ್ಥ ಆಯ್ತು ಏನ್ರಿಪ್ಪ? ಹಾಂ, ನಿಮ್ಮ ಕೆಲಸ ಏನು? ಮಾಡಿದ್ದಕ್ಕೆಲ್ಲ ಆಗ್ತಾ ಇರೋದಕ್ಕೆಲ್ಲ ನಾನು ಮಾಡಿದ್ದು, ಉಸಿರಾಡ್ತಾ ಇದ್ದೀನಿ ನಾನು. ಯೋಚನೆ ಹೋ, ಎಷ್ಟು ಜನ ಯೋಚನೆ ಮಾಡ್ತೀರಿ ಇಲ್ಲಿ ಕೈ ಎತ್ತಿ? ಯೋಚನೆ ಎಷ್ಟು ಜನ ಮಾಡ್ತೀರಾ? ಹಾಂ, ಯೋಚನೆ ಮಾಡೋ ಕೈ ಎತ್ತಿ ನೋಡಪ್ಪ. ಅಲ್ಲ, ಕೈ ಎತ್ತಿ. ಓಕೆ, ನೀವು ಯೋಚನೆ ಮಾಡ್ತಾ ಇದ್ದೀರಾ, ಒಪ್ಕೊಂಡ್ರಾ? ಯೋಚನೆ ಮಾಡ್ತೀರ ತಾನೆ? ನೀವು ಯೋಚನೆ ಮಾಡಬೇಕಾದ್ರೆ ಬ್ರೈನ್ ಕೆಲಸ ಮಾಡಬೇಕು. ನೀವು ಬ್ರೈನ್ ಅನ್ನು ಆಪರೇಟ್ ಮಾಡಿದ್ರಾ? ಬ್ರೈನ್ ಅಲ್ಲಿ ಎಷ್ಟು ಸೆಲ್ಸ್ ಇದಾವೆ? ಒಂದು ಯೋಚನೆ ಬರಬೇಕಾದ್ರೆ ಬಿಲಿಯನ್ಸ್ ಆಫ್ ಸೆಲ್ಸ್ ಇದೆ. ಆ ಬಿಲಿಯನ್ಸ್ ಆಫ್ ಸೆಲ್ಸ್ ಒಂದು ಕನೆಕ್ಷನ್ ಆಗಬೇಕು, ಅದು ನೀವೇ ಮಾಡಿದ್ರ? ಯೋಚನೆ ಬರಬೇಕಾದ್ರೆ ನೆನಪಿರಬೇಕು. ಆ ನೆನಪು ಎಲ್ಲಿ ರೆಕಾರ್ಡ್ ಇದೆ? ಎಲ್ಲಿ ರೆಕಾರ್ಡ್ ಆಗಿದೆ ಬ್ರೈನ್ ಅಲ್ಲಿ? ಯಾವ ಪಾಠದಲ್ಲಿ ರೆಕಾರ್ಡ್ ಆಗಿದೆ ಅದು? ಅಲ್ಲ, ಲೋವರ್ ಬ್ರೈನ್ ಅಂತ ಹೇಳ್ತೀರಷ್ಟೇ. ಮೆಮರಿ ರೆಕಾರ್ಡ್ ಅಂತ ತರಬೇಕು. ಮೆಮರಿ ಎಲ್ಲಿದೆ ನಿಮ್ಗೆ ಗೊತ್ತಿಲ್ಲ. ಅದು ಆಪರೇಟ್ ಆಗಬೇಕು, ಬ್ರೈನ್ ಆಪರೇಟ್ ಆಗಬೇಕು. ಬ್ರೈನ್ ಎಷ್ಟು ಸಲ್ಲಿದೆ ಅಂತ ಗೊತ್ತಿಲ್ಲ. ಬ್ರೈನ್ ಯಾವ ಸಲ್ಲಿದೆ, ಯಾವ ಕನೆಕ್ಷನ್ ಮಾಡೋದು ಅಂತ ಗೊತ್ತಿಲ್ಲ. ಹಾಗೆ ನೀವು ಯೋಚನೆ ಹೇಗೆ ಮಾಡ್ತೀರಾ? ಸುಮಾರು ಪ್ರೋಸೆಸ್ ಆಗುತ್ತೆ, ನಮ್ಗೆ ಗೊತ್ತೇ ಇಲ್ಲ. ಕೇಳ್ತಿದ್ದೀವಿ ಅಷ್ಟೇ. ನೀವು ಓನರ್ಶಿಪ್ ತಗೊಂಡ್ರೆ ನಿಮ್ಗೆ ಗೊತ್ತಿರೋದು ಒಂದೇ ಒಂದು, ಓನರ್ಶಿಪ್ ತಗೊಳ್ಳೋದು. ಯೋಚನೆ ಬರ್ತಾ ಇದೀವೋ ಯೋಚನೆ ಮಾಡ್ತಾ ಇದ್ದೀರೋ? ಬರ್ತಾ ಮಾಡ್ತೀನಿ ಅಂತ ಹೇಳ್ತೀರಾ?
ಈ ಲೈಟ್ ಅಷ್ಟೇ ಅಲ್ಲ ಸರ್, ಈ ಕರೆಂಟ್ ಎಲ್ಲೋ ಉತ್ಪತ್ತಿ ಆಗ್ತದೆ ಎಲ್ಲೋ ಬರ್ತದೆ, ಇಲ್ಲ ನಾವು ಹಾಕೊಂಡದ್ದು ಬರ್ತದೆ, ಇದು ನಾವು ಇಷ್ಟನ್ನ ಅಬ್ಸರ್ವ್ ಮಾಡ್ತೀವಿ ನಾವು ಅಷ್ಟೇ. ಬಟ್ ನೀವೇನು ಹೇಳ್ತೀರ ಆಗಿರೋದಿಲ್ಲ ಎಲ್ಲೋ ಆಗಿ ಎಲ್ಲೋ ಆಗಿ ಅದೇ ಪ್ರಾಬ್ಲಮ್. ಈಗ ಒಂದು ಅದೇ ಎಲ್ಲ ಇನ್ಫೈನೈಟ್ ಅಂತ ಆಕ್ಷನ್ ಅಲ್ಲಿ ಒಂದು ತೆಗೆದು ನಾನು ಮಾಡಿದ್ದು ಅಂತ ಹೇಳ್ತದ. ಇಟ್ ಟೇಕ್ಸ್ ಎ ಓನರ್ಶಿಪ್, ಇಟ್ಸ್ ನಾಟ್ ಎ ಡೂವರ್ಶಿಪ್. ಅರ್ಥ ಆಗ್ತೀನಿ ನಿಮಗೆ? ಈಗೋ ಅಂದರೆ ನಾನು ದೇಹ ನಾನು ಮನಸ್ಸಲ್ಲ, ಮಾಡಿದಕ್ಕೆಲ್ಲ ನಾನು ಅಂತ ಹೇಳ್ಬಿಡ್ದು ಓನರ್ಶಿಪ್. ಓನರ್ಶಿಪ್ಗೆ ಈಗೋ ಅಂತ ಹೇಳೋದು. ನಿಮ್ಗೆ ಓನರ್ಶಿಪ್ ಎಲ್ಲಿದೆ ನಾನು ಹೇಳಿ, ನೀವು ಯೋಚನೆ ಮಾಡಿದ್ರೆ ನೀವು ಹೇಳಿದೆ ನನಗೆ ಬ್ರೈನಲ್ಲಿ ಎಷ್ಟು ಕೆಲಸ ಮಾಡೋದು ಹೇಳಿದೆ ನನಗೆ, ಬ್ರೈನ್ ಹೇಗೆ ಕೆಲಸ ಮಾಡ್ತೇಳಿ, ಬ್ರೈನ್ ಬ್ಲಡ್ ಪಂಪ್ ಮಾಡಿದ್ರೆ ಬ್ರೈನ್ ಹೇಗೆ ಕೆಲಸ ಮಾಡ್ತೇಳಿ, ಬ್ಲಡ್ ಪಂಪ್ ಆಗಿದ್ರೆ ಹಾರ್ಟ್ ಬೀಟ್ ಆಗಬೇಕು, ಹಾರ್ಟ್ ಬೀಟ್ ಆಗಿದ್ರೆ ಉಸಿರು ಬರಬೇಕು, ಉಸಿರು ಬರ್ತೀನಿ ನೀವು ಕೆಲಸ ಹೇಗೆ ಮಾಡ್ತೇಳಿ? ಅರ್ಥ ಆಗ್ಯಾ? ಇದು ಇನ್ನೊಂದು ಐಡೆಂಟಿಟಿ, ಇನ್ನೊಂದು ಇನ್ನೊಂದು ಇಮ್ಯಾಜಿನೇಷನ್. ಐ ಆಮ್ ಡೂಯಿಂಗ್ ಸಮಥಿಂಗ್. ಎಲ್ಲವೂ ಶಿವಸ್ವರೂಪ, ಭಗವಂತನ ಶಕ್ತಿ. ಅದನ್ನು ನೋಡ್ತಾ ನೋಡ್ತಾ ನಾನು ಭಗವಂತನಲ್ಲಿ ಒಂದಾಡ್ತು, ಗೊತ್ತಾಯ್ತಾ? ನಮ್ಮ ಭ್ರಮೆ ಏನಿದೆ, ನಾನು ಮಾಡ್ತಾ ಇದ್ದೇನೆ ಭ್ರಮೆ ಇದೆ, ನಾನು ನೋಡ್ತಾ ಇದ್ದೇನೆ ಭ್ರಮೆ ಇದೆ, ಯಾವುದೂ ಇಲ್ಲ. ಎಲ್ಲವೂ ಶಿವಸ್ವರೂಪಿ, ಶಿವ ಶಿವಾರ್ಪಣ, ಅರ್ಥ ಆಯ್ತಾ? ಚೈತನ್ಯ, ಚೈತನ್ಯದಲ್ಲಿ ನಡೀತಾ ಇದೆ. ಆದರೆ ಅದರಲ್ಲಿ ಒಂದೇ ಒಂದು ದೊಡ್ಡ ಸಮಸ್ಯೆ ನಾನು ಮಾಡ್ತೇನೆ, ನಾನು ಮಾಡಿದ್ದೆ ಅಂತ ಹೇಳ್ತೇನೆ ಅಷ್ಟೇ. ಅದು ಬಿಟ್ಟು ಯಾ ಎಲ್ಲೋ ಶಿವ ಶಿವನೇ ಭಗವಂತರೇ. ಇವ್ರು ಹೇಳ್ಬೇಕು ನಾನೇ ಸಾಫ್ಟ್ವೇರ್ ಇಂಜಿನಿಯರ್ ಅಂತ. ಸಾಫ್ಟ್ವೇರ್ ಇಂಜಿನಿಯರ್ ಬ್ರೈನ್ ವರ್ಕ್ ಆಗಬೇಕು, ಕಿಡ್ನಿ ಸರಿಯಾಗಿ ಕೆಲಸ ಮಾಡಬೇಕು, ಹಾರ್ಟ್ ಬೀಟ್ ಆಗಬೇಕು, ತಲೆ ಓಡಬೇಕು, ಬ್ರೈನಲ್ಲಿ ಒಂದಿಷ್ಟು ಕನೆಕ್ಷನ್ ಆಗಬೇಕು. ಎಲ್ಲ ನೀವೇ ಮಾಡಿದ್ದ? ಯಾರ ಸೃಷ್ಟಿಕರ್ತ? ಎಲ್ಲಿ ಹುಡುತೀರಾ? ನಾಳೆ ಪುನಃ ಪುನಃ ಸೃಷ್ಟಿಕರ್ತ ಅಂದ್ಕೊಂಡು ಇನ್ನೆಲ್ಲ ಹುಡುಕಿ ಶುರು ಮಾಡ್ತೀರಾ? ಆ ಸೃಷ್ಟಿಕರ್ತನೇ ಶಾಂತಿ, ಆ ಶಾಂತಿಯೇ ಶಿವಸ್ವರೂಪಿ, ನನ್ನ ಒಳಗೆ ಹೊರಗೆ ಶಾಂತಿ, ಆ ಶಾಂತಿಯಲ್ಲಿ ಉಸಿರು ಬರ್ತಾ ಇದೆ ಹೋಗ್ತಾ ಇದೆ ಅಂತ ಕಲ್ಪನೆ ಮಾಡಬೇಕು. ಇಲ್ಲಿ ನೀವು ಸೃಷ್ಟಿಕರ್ತನ ಓ ಪಾಪ ಅವನಿಗೆ ಕೆಲಸ ಇಲ್ಲ, ನಮಗೆ ಹುಟ್ಟಿ ಸಾಯಿಸ್ತಾ ಇದ್ದಾನೆ ಅವನು, ಅಯ್ಯೋ ನಾವೇ ಕಷ್ಟಪಡ್ತಿದ್ದೆ, ಅವನಿಗೇನು ಕೆಲಸ ಇಲ್ಲ ನಮಗೆ ಕಷ್ಟಪಡ್ತಾನೆ ಅಂತ ಹೇಳ್ತೀರ. ನೀವು ಪುನಃ ಅವನು ಸಪ್ರೇಟ್ ಮಾಡಲಿಕ್ಕೆ ಹೋದ್ರೆ ಸಪ್ರೇಟ್ ಮಾಡೋಕ್ಕಾಗಲ್ಲ ಹಾಗೆ. ಗೊತ್ತಾಯ್ತಾ? ಎಲ್ಲವೂ ಶಿವನೇ, ನಮ್ಮ ಉಸಿರು ಶಿವ, ಹೃದಯ ಬಡಿತವು ಶಿವ, ಪ್ರತಿಯೊಂದು ಕಣ್ಣು ಕಿವಿ ಎಲ್ಲವೂ ಶಿವಸ್ವರೂಪ. ಓಕೆ, ಆ ಭಾವನೆಯಿಂದ ಧ್ಯಾನ ಮಾಡಿ. ನೀವು ಬೇರೆ ಭಾವನೆಯಿಂದ ಧ್ಯಾನ ಮಾಡಿದ್ರೆ ಆ ಧ್ಯಾನ ಬೇರೆ ಏನಾಗುತ್ತೆ? ಅರ್ಥ ಆಯ್ತಾ? ಈಗ ಮಾಡೋಣ. ಸೊ ಪುನಃ ಪುನಃ ಎಲ್ಲಾದರೂ ಯೋಚನೆ ಬಂದರೆ ಪುನಃ ಶಿವಹಂ ಅಂತ ಬರಬೇಕು. ಶಿವ ಅಂದರೆ ಶಾಂತಿ. ಈಗ ಕಣ್ಣು ಮುಚ್ಕೊಳ್ಳಿ, ಧ್ಯಾನಾವಸ್ಥೆಯಲ್ಲಿ ಕೂತ್ಕೊಳ್ಳಿ. ನಿಮ್ಗೆ ಹೇಗೆ ಕೈ ಕೈ ಹೇಗೆ ಇಟ್ಕೋಬೇಕೋ ಹೇಗೆ ಇಟ್ಕೊಳ್ಳಿ. ಕೈ ಬೇಕಾದ್ರೆ ಹೀಗೆ ಎರಡನ್ನು ಜೋಡಿಸ್ಬೋದು, ಅಥವಾ ಹೀಗೆ ಧ್ಯಾನ ಚಿನ್ನ ಮೂದಲ್ಲಿ ಇಟ್ಕೋಬೋದು. ನಿಮಗೆ ಯಾವುದು ಕನ್ವೀನಿಯಂಟೋ ಅದನ್ನು ಮಾಡಿಕೊಡಿ. ಉಸಿರನ್ನ ಉಸಿರು ಒಳಕ್ಕೆ ಬಂದಾಗ ಹೊಟ್ಟೆ ಮೇಲಕ್ಕೆ ಹೋಗ್ತದೆ, ಕೆಳಕ್ಕೆ ಹೋಗ್ತದೆ, ಅದನ್ನು ಗಮನಿಸಿ. ಮನಸ್ಸು ಶಿವೋಹಂ ಶಿವಹಂ ಅಂತ ಹೇಳ್ತಾ ಇದೆ, ಉಸಿರು ಶಿವೋಹಂ ಶಿವಹಂ ಹೇಳ್ತದೆ, ಅದನ್ನು ಅದು ಗಮ ಅದು ಹೊಟ್ಟೆ ಮೇಲಕ್ಕೆ ಹೋಗೋದು ಕೆಳಕ್ಕೆ ಹೋಗೋದು ಅದನ್ನು ಗಮನಿಸ್ತಾ ಇರಿ. ಹೊಟ್ಟೆ ಮೇಲಕ್ಕೆ ಹೋಗ್ತದೆ ಶಾಂತಿಯಿಂದ, ಶಾಂತಿ ಅನಂತ ಶಾಂತಿಯಲ್ಲಿ ಮೇಲಕ್ಕೆ ಇರ್ತಾ ಇದೆ, ಅನಂತ ಶಾಂತಿಯಲ್ಲಿ ಸೇರ್ತಾ ಇದೆ, ಒಂದು ಕ್ಷಣ ಅನಂತ ಶಾಂತಿಯಲ್ಲಿ ಒಂದಾಗ್ತಾ ಇದೆ. ಶಿವೋಹಂ
ದೇಹ ಅನ್ನೋದು ಪ್ರತಿಕ್ಷಣ ಹುಟ್ಟುತ್ತದೆ, ಸಾಯ್ತದೆ. ಆದರೆ ನಾನು ಆತ್ಮ, ಶಿವಸ್ವರೂಪಿ, ಶಿವೋಹಂ, ಈ ದೇಹವನ್ನು ಗಮನಿಸ್ತಾ ಇರುವ ಸಾಕ್ಷಿ ನಾನು. ಶಿವೋಹಂ ಶಿವೋಹಂ, ಶಿವ ಅಂದರೆ ಶಾಂತಿ, ಶಾಂತಿಯಲ್ಲಿ ಎಲ್ಲ ಚಲನೆಗೆ ನಡೀತದೆ, ಶಾಂತಿಗೆ ಸೇರ್ತದೆ. ನಾನು ಚೈತನ್ಯ, ಶಿವಸ್ವರೂಪಿ, ಶಿವೋಹಂ.
ಭಾವಿಸಿದೆ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಹರಿಃ ಓಂ.